ಇದೊಂದು ರಾಕೆಟ್ ಸಣ್ಣ ರಾಕೆಟ್ ಮಾಡಿ ತೋರಿಸ್ತೀನಿ, ಆಮೇಲೆ ಇದೊಂದು ಬಾಂಬ್ ಮಾಡಿ ತೋರಿಸ್ತೀನಿ, ಇದೊಂದು ದೊಡ್ಡ ರಾಕೆಟ್ ಮಾಡಿ ತೋರಿಸ್ತೀನಿ. ಫಸ್ಟು ಈ ಪೇಪರ್ ತಗೊಳ್ಳಿ, ಈಗ ನಾನು ಈ ಸಣ್ಣ ರಾಕೆಟ್ ಮಾಡೋದು ತೋರಿಸ್ತೀನಿ. ನೋಡಿ, ಫಸ್ಟು ಇದನ್ನು ಕರೆಕ್ಟ್ ಲೆವೆಲ್ಲಿಗೆ ಹಿಂಗೆ ಫೋಲ್ಡ್ ಮಾಡಿ. ಇಲ್ಲಿ ಶಾರ್ಪ್ ಇರಬೇಕು. ಈಗ ಇಲ್ಲಿಂದ ಹಿಂಗೆ ಫೋಲ್ಡ್ ಮಾಡಿ ಇಲ್ಲಿ ಮಾಡ್ಕೊಳ್ಳಿ. ಮಾಡ್ಕೊಂಡಾದಮೇಲೆ ಮತ್ತೆ ಇಲ್ಲಿ ಟ್ರಯಾಂಗಲ್ ಶೇಪ್ ಬಂದು ಲೈನಿಗೆ ಇಲ್ಲಿ ಸರಿ ಇರಬೇಕು. ಇಲ್ಲಿ ಇಲ್ಲೆಲ್ಲ ಸರಿ ಇರಬೇಕು. ಆಮೇಲೆ ಇದೊಂದು ಸ್ವಲ್ಪ ಹಿಂಗಿರಬೇಕು. ಆದಮೇಲೆ ಹಿಂಗೆ ಮಾಡಿ ಈ ಶೇಪಿಗೆ ಬರುತ್ತೆ. ಆಮೇಲೆ ಇದನ್ನು ಹಿಂಗೆ ಫೋಲ್ಡ್ ಮಾಡಿ ಈ ಥರ ಫೋಲ್ಡ್ ಆದಮೇಲೆ ಇಲ್ಲಿ ನೋಡಿ ಈ ಥರ ರಾಕೆಟ್ ರೆಡಿ. ಇದನ್ನು ಸೈಡಿಗೆ ಬಿಟ್ಟು ಈಗ ಇನ್ನೊಂದು ಪೇಪರ್ ತಗೊಳ್ಳಿ. ಈಗ ಇದು ಬಾಂಬ್ ಮಾಡೋಕ್ಕೆ ತೋರಿಸ್ತೀನಿ. ನೋಡಿ, ಇದನ್ನು ಒಂದು ಲೆವೆಲ್ಲಿಗೆ ಎಷ್ಟಾದ್ರು ಮಾಡ್ಕೊಳ್ಳಿ ಏನೋ ಇದನ್ನು. ಆಮೇಲೆ ಮತ್ತೆ ಹಿಂಗೆ ಫೋಲ್ಡ್ ಮಾಡಿ ಮತ್ತೆ ಇಲ್ಲಿ ಫೋಲ್ಡ್ ಮಾಡಿ ಇಷ್ಟು ಸಾಕು. ಆಮೇಲೆ ಇಲ್ಲಿ ಹಿಂಗಡೆ ಕರೆಕ್ಟ್ ಲೆವೆಲ್ಲಿಗೆ ಹಿಂಗೆ ನೋಡ್ಕೊಬಿಟ್ಟು ಇಲ್ಲೊಂದು ಸ್ವಲ್ಪ ಹಿಂಗೆ ಮಾಡಬೇಕು. ಕರೆಕ್ಟಾಗಿ ಹಿಂಗೆ ಮಾಡಬೇಕು. ಆಮೇಲೆ ಹಿಂಗೆ ಮಾಡಬೇಕು. ಆಮೇಲೆ ಅದನ್ನು ಸ್ವಲ್ಪ ಹಿಂಗೆ ಮಾಡಿ ಹಿಂಗೆ ಹಿಂಗೆ ಮಾಡಿ ಇಲ್ಲಿ ತನಕ ಎಳ್ಕೊಂಡು ಹಿಂಗೆ ಮಾಡಿದರೆ ಸೌಂಡ್ ಬರುತ್ತೆ. ಆಮೇಲೆ ಮತ್ತೆ ನೀವೇನಾದ್ರು ಮಾಡಬೇಕಂದ್ರೆ ಮತ್ತೊಂದು ಸುತ್ತಿ ಫೋಲ್ಡ್ ಮಾಡಿ ಹಿಂಗೆ ಮಾಡಿ ಇದಾಯಿತು. ಇದು ಇಡೋಣ ಸೈಡಿಗೆ. ಈಗ ಇನ್ನೊಂದು ಪೇಪರ್ ತಗೊಳ್ಳಿ. ಈಗ ಈ ದೊಡ್ಡ ರಾಕೆಟ್ ಮಾಡೋದು ಇದು ನೋಡಿ. ಅದೇ ಫಸ್ಟ್ ಇರುತ್ತೆ ಥರನೇ ಮಾಡಬೇಕು ಈ ಥರ ಫೋಲ್ಡ್. ಆಮೇಲೆ ಹಿಂಗೆ ತೆಗೆದ್ಬಿಟ್ಟು ಈ ಥರ ಮಾಡಿಬಿಟ್ಟು ಈ ಥರ ಮಾಡಿ ಇಲ್ಲೊಂದು ಸ್ವಲ್ಪ ಟ್ರಯಾಂಗಲ್ ಶೇಪ್ ಇರಲಿ. ಕರೆಕ್ಟು ಇಲ್ಲಿ ಶಾರ್ಪ್ ಇರಬೇಕು. ಸಣ್ಣ ರಾಕೆಟ್ ಮಾಡ್ಬೇಕಾದ್ರೆ ಹೇಳಿದ್ನಲ್ಲ ಮುಂದ್ಗಡೆ ಶಾರ್ಪ್ ಇರಬೇಕು ಅಂತ. ಇದನ್ನು ಹಿಂಗೆ ತಗೊಬಂದ್ಬಿಟ್ಟು ಹಿಂಗೆ ಮಾಡಿ ಇಲ್ಲಿ ಲೈನಿಗೆ ಸರಿಯಾಗಿರಬೇಕು. ಆಮೇಲೆ ಮತ್ತೊಂದು ಸತಿ ಈ ಕಡೆ ಮಾಡಿ ಆಮೇಲೆ ಇದನ್ನು ಹಿಂಗೆ ತಿರುಗಿಸ್ಬಿಟ್ಟು ಇದನ್ನು ಹಿಂಗೆ ಮಾಡಿ ಆವಾಗ ನಿಮಗೆ ಆಗುತ್ತೆ ಈಸಿ. ಆಮೇಲೆ ಇಲ್ಲೊಂದು ಸ್ವಲ್ಪ ಹಿಂಗೆ ಮಾಡಿಬಿಟ್ಟು ಇದನ್ನು ಹಿಂಗೆ ಮಾಡಿ ಇಲ್ಲಿ ಆಮೇಲೆ ಈ ಕಡೆ ಹಿಂಗೆ ಮಾಡಿ ಐ ಆವಾಗ ಮಾಡಿದ್ರಲ್ಲ ಈಗ ನೋಡಿ ಇದು ಫ್ಲೈ ಆಗುತ್ತೆ. ನೋಡಿ ಈಗ ಹಾರಕ್ಕಿದ್ದು ಇಲ್ಲಿ ಬನ್ನಿ ಹಿಂಗೆ ಬಂದಿದೆ. ಸ್ವಲ್ಪ ಡ್ಯಾಮೇಜ್ ಆದಾಗ ಸ್ವಲ್ಪ ಹಿಂಗೆ ಮಾಡ್ಕೊಳ್ಳಿ, ಆಮೇಲೆ ಹಿಂಗೆ ಮಾಡ್ಕೊಳ್ಳಿ, ಆಮೇಲೆ ಬರುತ್ತೆ. ಈಗ ಬನ್ನಿ, ಈಗ
ಈಗ ಸಣ್ಣ ರಾಕೆಟ್ ಹಾರೋದು ನೋಡೋಣ. ಇದನ್ನ ಇಲ್ಲಿ ಸೈಡಿಗೆ ಇಟ್ಬಿಟ್ಟು ಇಲ್ಲಿ ಬನ್ನಿ. ಈ ಸಣ್ಣ ರಾಕೆಟ್ ಸ್ವಲ್ಪ ಶಾರ್ಪ್ ಆಗಿ ಹಿಂಗೆ ಬರುತ್ತೆ, ಆದರೆ ಸ್ವಲ್ಪ ಹಾರುತ್ತೆ. ನೋಡಿ ಸ್ವಲ್ಪ ಹತ್ತಿರ ಆಗ್ತದೆ. ಆಮೇಲೆ ಇಲ್ಲಿ ಇಲ್ಲಿ ನೋಡಿ, ಇಲ್ಲಿ ಇದಿದೆಲ್ಲ, ಇಲ್ಲಿ ಹೋಗಿ ಅವಾಗ ಅದು ಆಮೇಲೆ ಅದಾಗುತ್ತೆ. ಆಮೇಲೆ ಹಿಂಗೆ ಇರೋ ಸ್ವಲ್ಪ ಬನ್ನಿ, ಈಗ ನೋಡಿ ಇಲ್ಲೊಂದು ಸ್ವಲ್ಪ ಗೋಡೆ ಇದೆಯಲ್ಲ, ಅದು ಗೋಡೆ ಇರಲಿಲ್ಲ ಅಂದ್ರೆ ಸುಮ್ಮನೆ ಎಂತ ಹಿಂಗೆ ಹೋಗುತ್ತಿತ್ತು. ಈಗ ಬ್ಲಾಸ್ಟ್ ಆಗಿ ಬಾಂಬ್ ಬನ್ನಿ, ಹಿಂಗೆ ಮಾಡ್ಬೇಕಾದ್ರೆ ನೀವು ಹಿಂಗೆ ನೋಡ್ಕೊಳ್ಳಿ. ಇಲ್ಲಿ ಇಲ್ಲಿದೆ ಅಲ್ಲ, ಇದನ್ನು ನೀವು ಇಲ್ಲಿ ಹುಡ್ಕೋಬೇಕು. ಆಮೇಲೆ ಹಿಂಗೆ ಮಾಡಿದ್ರೆ ಆಯಿತು, ಟಪ್ ಬರುತ್ತೆ. ಮತ್ತೆ ಮಾಡಬೇಕಂದ್ರೆ ಹಿಂಗೆ ಮಾಡಿಬಿಟ್ಟು ಹಿಂಗೆ ಮಾಡಿ ಇದನ್ನು ಸ್ವಲ್ಪ ಮಾಡಿ ಈ ಥರ ಬರುತ್ತೆ. ಇದನ್ನು ತೆಗೆದುಬಿಟ್ಟು ಹಿಂಗೆ ಮಾಡಿ ಆಮೇಲೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ.